ಯಾರೋ ಅಲ್ಲಿ ಸ್ಪಾಟಲ್ಲಿ ಹೋಗಿ ನಂದಿನಿ ರೇಡ್ ಮಾಡಿದಾಗ ಒಬ್ಬ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ 10 ನಿಮಿಷ ಯೋಚನೆ ಮಾಡಬೇಕು ಅನ್ನ ತಾಳ್ಮೆ ಇಲ್ಲದೆ ಬರೀ ಸೆಕೆಂಡಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತ ಹೇಳ್ತಾರೆ ಅದನ್ನು ಕೆಲವು ಕೆಲವೇ ಕೆಲವು ಸುದ್ದಿ ಮಾಧ್ಯಮ ಸುದ್ದಿ ಮಾಧ್ಯಮದವರು ಮಹಾಲಕ್ಷ್ಮಿ ಅಂತಾರೆ ಮಾಧ್ಯಮದವರು ಕೆಲವು ನನಗೆ ಗೊತ್ತಿಲ್ಲ ನಾಲೆಡ್ಜ್ ಇಲ್ಲ ಅಂತಲೇ ನಾನು ಅನ್ಕೋತೀನಿ ಯಾವುದ್ರ ಬಗ್ಗೆ ಮಾತಾಡಿದ್ರು ಕಂಪ್ಲೀಟಾಗಿ ಯೋಚನೆ ಮಾಡಿ ಮಾತಾಡಬೇಕು ನೀವು ಯಾವುದ್ರ ಬಗ್ಗೆ ಮಾತಾಡೋದು ನಾನು ಮಾತಾಡ್ತೀನಿ ಯಾವ ಸ್ವೀಟ್ ಬಗ್ಗೆ ಇರ್ಬೋದು ಬೀನ್ಸ್ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆ ಮಾತಾಡೋ ಅದು ಹೇಗೆ ಬರುತ್ತೆ ಬೆಳೆ ಅಂದರೆ ಏನು ಟೊಮೊಟೊ ಅಂದರೆ ಏನು ರೈತಿಂಗ್ ಯಾವ ಥರ ಬರುತ್ತೆ ಎಷ್ಟು ದಿನ ಆದಮೇಲೆ ಬೆಳೆ ಬರುತ್ತೆ ಆ ಕಾಯಿ ಅಂದರೆ ಏನು ಹಣ್ಣು ಅಂದರೆ ಏನು ಪ್ರತಿಯೊಂದ್ರೂ ನೀವೇನು ಯೋಚನೆ ಮಾಡಿದೆ ಮಹಾಲಕ್ಷ್ಮಿ ಸ್ವೀಟ್ಸು ಡೂಪ್ಲಿಕೇಟ್ ತುಪ್ಪ ಅಂತ ಮಾತಾಡ್ತೀರಿ ಏನೇನೋ ಮಾತಾಡ್ತೀರಿ ಹೇಗೇಗೋ ಮಾತಾಡ್ತೀರಿ ಕೆಲವು ಮಂದಿ ಮಾತ್ರ ನಮಗೆ ಆಶ್ಚರ್ಯ ಆಗುತ್ತೆ ಏನಿದು ಮಹಾಲಕ್ಷ್ಮಿ ಅನ್ನೋದು ಮೈಸೂರು ಬ್ರ್ಯಾಂಡು ಮೈಸೂರು ಅಂದರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಎಲ್ಲೋದ್ರೂ ಮೈಸೂರು ಅಂದರೆ ಇಷ್ಟು ಖುಷಿ ಪಡ್ತಾರೆ ಅದರಲ್ಲೊಂದು ಬ್ರ್ಯಾಂಡ್ ಸೇರಿಕೊಂಡಿದೆ ಇದು ನನ್ನ ಬ್ರ್ಯಾಂಡ್ ಅಲ್ಲ ಮಹಾಲಕ್ಷ್ಮಿ ಬ್ರ್ಯಾಂಡ್ ನಾವು ಮಾಡಿರೋದು ಯಾವುದೇ ಕಾರಣಕ್ಕೂ ಈ ಥರ ಸುದ್ದಿಗಳನ್ನ ಕೆಲವರು ಅಪಪ್ರಚಾರ ಮಾಡ್ತೀರಿ ನಮ್ಮ ಫ್ಯಾಮಿಲಿಗೆ ನನಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತಿದೆ ನಾನು ಒಂದು ತಿಂಗಳು ರೆಸ್ಟಲ್ಲಿದ್ದೆ ನನಗೆ ಆಪ್ರೇಷನ್ ಆಗಿದೆ ಕಾಲು ಇಂಜುರಿ ಆಗಿದೆ ನಾರಾಯಣ ಹೆಗಡೆ ಮಾಡಿದರೆ ಬಿ ಜಿ ಎಸ್ ಅರ್ಪೋಲ್ ಹಾಸ್ಪಿಟ್ಲಲ್ಲಿ ಹಾಗಾಗಿ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದರು ಬರಲಿಕ್ಕಾಗಲಿಲ್ಲ ಇವತ್ತು ವಿಷಯ ತಿಳಿಸೋಣ ಎಲ್ಲರಿಗೂ ಸತ್ಯ ಸತ್ಯತೆ ಗೊತ್ತಾಗಲಿ ಅಂತ ಬಂದಿದ್ದೀವಿ